ಹಲೋ, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಭೂಕಂಪ ಬೇರೆ ದೇಶಗಳಲ್ಲಿ ಕೇಳಿದೀವಿ, ನೋಡಿದೀವಿ, ಆದ್ರೆ ಈಗ ಕರ್ನಾಟಕದಲ್ಲೂ ಶುರುವಾಗ್ತಾ ಇದೆ. ಎಸ್, ದಾವಣಗೆರೆಯಲ್ಲೂ ಕಂಪಿಸಿತು ಭೂಮಿ. ನಿನ್ನೆ ಬೆಳಗ್ಗೆ 6:45 ಸಮಯಕ್ಕೆ ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ 10 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದ ಸುದ್ದಿ ಮರೆಯಾಗೋ ಮೊದಲೇ ದಾವಣಗೆರೆಯಲ್ಲೂ ಕೂಡ ಭೂಕಂಪ ಸಂಭವಿಸಿದೆ. ದಾವಣಗೆರೆ ಜಿಲ್ಲೆಯ ಗಾಂಧಿನಗರದಲ್ಲಿ ನಿನ್ನೆ ರಾತ್ರಿ ಭೂಮಿ ಕಂಪಿಸಿದ ಅನುಭವವಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ನಿನ್ನೆಯಷ್ಟೇ ಚಿತ್ರದುರ್ಗದಲ್ಲಿ ತುಮಕೂರಿನಲ್ಲಿ ಭೂಮಿ ಕಂಪಿಸಿತ್ತು, ಆದ್ರೆ ದಾವಣಗೆರೆಯಲ್ಲೂ ಕೂಡ ಇದೀಗ ಭೂಕಂಪವಾಗಿದೆ. ಪುಣ್ಯಕ್ಕೆ ಯಾವುದೇ ಸಾವು ನೋವು ಕಂಡು ಬಂದಿಲ್ಲ. 20ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದ್ದು ಮನೆಯ ಗೋಡೆ ಟೈಲ್ಸ್ಗಳು ಬಿರುಕು ಬಿಟ್ಟಿವೆ. ಇದರಿಂದಾಗಿ ಜನರು ಮನೆಯೊಳಗೆ ಹೋಗೋದಕ್ಕೆ ಹೆದರ್ತಾ ಇದ್ದಾರೆ. ಭೂಕಂಪದ ತೀವ್ರತೆ ಎಷ್ಟಿತ್ತು ಎಂಬ ಬಗ್ಗೆ ಆಗ್ಲಿ, ಭೂಮಿ ಎಷ್ಟು ಕಾಲ ಕಂಪಿಸಿತ್ತು ಅನ್ನೋ ಬಗ್ಗೆ ಆಗ್ಲಿ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ದಾವಣಗೆರೆಯಲ್ಲಿ ಭೂಮಿಯಂತೂ ಕಂಪಿಸಿದೆ, ಅಲ್ಲಿ ಭೂಕಂಪ ಸಂಭವಿಸಿದೆ. ಭೂಮಿಗೆ ಭಾರ ಜಾಸ್ತಿ ಆಗಿದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಎಲ್ಲಾ ಕಡೆಯಿಂದಾನು ರಸ್ತೆಗಳು ಕೊರೀತಾ ಬಿಲ್ಡಿಂಗ್ ಗಳನ್ನ ಎಬ್ಬಿಸ್ತಾ ಇದ್ರೆ ಇನ್ನೇನ್ ತಾನೇ ಆಗತ್ತೆ. ಸಾಲ್ದು ಅಂತ ಬಿಸಿಲಿನ ಬೇಗೆ ಬೇರೆ. ಅಟ್ಲೀಸ್ಟ್ ಈಗ್ಲಾದ್ರೂ ನಾವು ನಮ್ಮ ಕೈಲಾಗೋ ಪ್ರಯತ್ನವನ್ನ ಮಾಡಿ ಪ್ರಕೃತಿನ ಉಳಿಸ್ಕೊಂಡ್ರೆ ಮುಂದಕ್ಕೆ ನಮ್ಗೆ ಯಾವುದೇ ರೀತಿ ಅನಾಹುತ ಆಗಲ್ಲ, ಸ್ವಲ್ಪನಾದ್ರೂ ತೊಂದರೆಗಳು ಕಡಿಮೆಯಾಗತ್ತೆ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ.